ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗುಜರಾತಿಯ ಫೇಮಸ್ ರೆಸಿಪಿ ಖಾಂಡ್ವಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕೆ ಬೇಕಾಗಿರುವ ವಸ್ತುಗಳು ಯಾವುದೆಂದರೆ ನೋಡಿ, 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಅದೇ ರೀತಿ 2 ಕಪ್ ಮೊಸರು ಬೇಕು. ಇಲ್ಲಿ ನಾನು 1 ಕಪ್ ತಗೊಂಡಿದ್ದೇನೆ, ಇನ್ನೊಂದು ಕಪ್ ತಗೊಳ್ತೇನೆ. ಅದೇ ರೀತಿ ಹಸಿಮೆಣಸು ಮತ್ತು ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸಾಸಿವೆ, ಎಳ್ಳು, ಇಲ್ಲಿ ಉಪ್ಪು, ಅರಶಿನ ಪುಡಿ, ತುರಿದ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಎಣ್ಣೆ ಬೇಕು. ತೆಂಗಿನ ಎಣ್ಣೆ 2 ಸ್ಪೂನ್ ಬೇಕು. ಮತ್ತು ನೀರು, ನಿಮಗೆ ನಾವೆಷ್ಟು ಕಡಲೆ ಹಿಟ್ಟು ತಗೊಳ್ತೇವೆ ಅದರ 2ರಷ್ಟು ನೀರನ್ನು ತಗೊಳ್ಬೇಕು. ಇವಿಷ್ಟಿದ್ದರೆ ಸುಲಭವಾಗಿ ನಾವು ಈ ರೆಸಿಪಿಯನ್ನು, ಅಂದರೆ ಖಾಂಡ್ವಿ ರೆಸಿಪಿಯನ್ನು ತಯಾರಿಸ್ಬೋದು. ಅದೀಗ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೊಂದು ಬೌಲ್ ತಗೊಂಡಿದ್ದೇನೆ, ಅದರಲ್ಲಿ ಕಡಲೆ ಹಿಟ್ಟು ಎಷ್ಟು ತಗೊಂಡಿದ್ದೇನೆ ಅದನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ಹಸಿಮೆಣಸು ಮತ್ತು ಶುಂಠಿ ಪೇಸ್ಟ್ ಅದನ್ನು ಹಾಕ್ಕೊಳ್ಬೇಕು. ಅದು ಟೇಸ್ಟ್ಗೆ ಬೇಕಾಗ್ತದೆ, ಎಷ್ಟು ಬೇಕು ನೀವು ಖಾರ ಬೇಕಾದಷ್ಟು ಹಾಕ್ಕೊಳ್ಬೋದು. ನೋಡಿ, ಅರಿಶಿನ ಕಲ್ಲರಿಗೆ, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇಂಗು, ಆಮೇಲೆ ಮೊಸರು ಹಾಕ್ಕೊಳ್ಬೇಕು. ಮೊಸರು ನೋಡಿ, ಇದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಮೊಸರು ಹಾಕ್ಕೊಳ್ಳೋಣ. 2 ಕಪ್ ಮೊಸರು ಬೇಕು, ಹಾಕ್ಕೊಳ್ತಿದ್ದೇನೆ. ಅದೇ ರೀತಿ ಈ ಕಪ್ಪಲ್ಲಿ ಈಗ 2 ಕಪ್ ನೀರು ತಗೊಳ್ತಿದ್ದೆ. ನೋಡಿ, 1 ಕಪ್ ನೀರು ಹಾಕ್ಕೊಂಡೆ, ಇನ್ನೊಂದು ಕಪ್ಪಿಗೆ ಹಾಕಲಿಕ್ಕಿದೆ. ಯಾವುದೇ ಗಂಟುಗಳು ಇರಲಿಕ್ಕೆ ಬಾರದು, ಹಾಗೆ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಗಂಟುಗಳಿಲ್ಲದಂತೆ ನಾನು ಇದನ್ನು ಕಲಸಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಪಾತ್ರೆಗೆ ಹಾಕಿ ಬಿಸಿ ಮಾಡಬೇಕು. ಇಂಥ ಅಗಲವಾದ ಪಾತ್ರೆಯನ್ನು ನೀವು ತಗೊಳ್ಬೇಕು. ಅದಕ್ಕೆ ಈಗ ನಾವು ಈ ಕಲಸ್ಕೊಂಡ ಮಿಶ್ರಣವನ್ನು, ಅಂದರೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಳ್ತಿದ್ದೇನೆ ನೋಡಿ. ಈಗ ನಾವು ಕೈ ಬಿಡದೆ ದಪ್ಪ ಆಗೋವರೆಗೂ ನಾವು ಇದನ್ನು ಬಿಸಿ ಮಾಡಬೇಕು. ಸ್ಲೋ ಫ್ಲೇಮಲ್ಲಿ ಇಡಿ. ಇದೆ, ಈಗ ಸ್ಲೋ ಆಗಿ ಒಂದು 5 ನಿಮಿಷ ಇನ್ನೂ ಬೇಯಿಸ್ಬೇಕು. ಅಂದರೆ ಕೈ ಆಡಿಸ್ತಾ ಇರಬೇಕು, ಸ್ಟಾಪ್ ಮಾಡಬೇಡಿ, ಗಂಟುಗಳಾಗ್ತದೆ. ಹಾಗಿದೆ, ನೋಡ್ತಿರ್ಬೋದು ನೀವು. ನೋಡಿ, ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಉಜ್ಕೊಳ್ಬೇಕು ನಾವು. ನೋಡಿ ಆಗಿದೆ ಇದು. ಮೊದಲು ಒಂದು ಪಾತ್ರೆಯನ್ನು ತಗೊಳ್ಳಿ, ಪಾತ್ರೆಗೆ ಒಂದು ಎಣ್ಣೆಯನ್ನು ಗ್ರೀಸ್ ಮಾಡಬೇಕು. ನೀವು ಆಗಿದ ಅಂತ ನೋಡ್ಬೇಕು ಹೇಳಿದರೆ ಫಸ್ಟು ಒಂಚೂರು ಹೀಗೆ ಹಾಕ್ಕೊಳ್ಳಿ, ಹೀಗೆ ತೆಳ್ಳಗೆ ಉಜ್ಕೊಳ್ಳಿ. ಇದನ್ನು 5 ನಿಮಿಷ ಬಿಡಿ. ಈಗ ಆಗಿದೆ, ಇಲ್ಲಿ ಹಾಕಿದೆ ನಾನು ಟೆಸ್ಟ್ ಮಾಡಲಿಕ್ಕೆ ಅಂತ. ನೋಡಿ, ಲೇಯರಾಗಿ ಬರ್ತಿದೆ. ನೋಡಿ, ಇದು ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತಿದ್ದೇನೆ. ಇದನ್ನೇ ತೆಗೆದು ಈ ಥರ ತೆಳ್ಳಗೆ ಉಜ್ಜಿ, ಎಣ್ಣೆ ಪಾತ್ರೆಗೆ ಗ್ರೀಸ್ ಮಾಡಿದ್ದೇನೆ. ಹೇಗೆ ಸಹ ಉಜ್ಕೊಳ್ಬೋದು ನೀವು, ರೌಂಡಾಗಿ ಉದ್ದಕ್ಕೆ. ಇಡೀ ಬಟ್ಟಲ್ಗೆ ತಟ್ಟೆಗೆ ಉಜ್ಕೊಳ್ಳಿ. ಈ ಥರ ತೆಳ್ಳಗೆ ಒಂದು ತಟ್ಟೆ ತಗೊಂಡು ಅದರ ಹಿಂದೆ ಗ್ರೀಸ್ ಮಾಡಿ ಹಚ್ಚಿ, ಆಮೇಲೆ ಅದನ್ನೊಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಿ. ಈಗ 5 ನಿಮಿಷ ತಣ್ಣಗೆ ಆಗಿದೆ ನಾನು ಮಾಡಿದ್ದೆ. ಅದನ್ನು ಈಗ ಉದ್ದಕ್ಕೆ ಕಟ್ ಮಾಡಿ, ಹೀಗೆ
ಎಷ್ಟು ದಪ್ಪ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೋದು. ನೀವು ತಣ್ಣಗಾಗಬೇಕು ನೋಡಿ, ನೀವೆಲ್ಲಿ ಕಟ್ ಮಾಡಿದ್ದೀರಿ ಅಲ್ಲಿಗೆ ಬರ್ತದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ನೋಡಿ. ಖಾಂಡ್ವಿ ನೋಡಿ, ಖಾಂಡವಿ ಮಾಡಿಟ್ಟಿದ್ದೇನೆ. ಇದಕ್ಕೆ ಈಗ ನಾವೊಂದು ಒಗ್ಗರಣೆಯನ್ನು ಕೊಡಬೇಕು. ಒಂದು ತಡ್ಕ ಇಟ್ಕೊಂಡಿದ್ದೇನೆ, ಅದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆಗೆ 1 ಚಿಕ್ಕ ಸ್ಪೂನಲ್ಲಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಅದು ಚಟ್ಪಟ ಹೇಳಿ ಹೇಳಿದೆ. 1 ಚಿಕ್ಕ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇದನ್ನೀಗ ನಾವು ಖಾಂಡ್ವಿಯ ಮೇಲೆ ಹಾಕ್ಕೊಳ್ಳೋಣ. ಈಗ ಇದರ ಮೇಲೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಈಗ ನಾವು ಎಳ್ಳು ತಗೊಂಡಿಟ್ಟಿದ್ದೇವೆ, ಅದನ್ನು ಹಾಕಿ. ಹಾಕಬೇಕಂತಿಲ್ಲ, ಇದು ಆಪ್ಷನಲ್, ಟೇಸ್ಟಿಗೆ ಹಾಕ್ಕೊಳ್ಳೋದು ಅಷ್ಟೇ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಿಕ್ಕದೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ಕೊಳ್ಬೋದು. ಆಮೇಲೆ ಒಂಚೂರು ತೆಂಗಿನ ತುರಿ. ಖಾಂಡ್ವಿ ಗುಜರಾತಿ ರೆಸಿಪಿ ರೆಡಿಯಾಗಿದೆ. ಇದನ್ನು ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿ ಹೆಲ್ದಿ ಫುಡ್ಡು ಮಾಡಿ ನೋಡಿ ನೀವು ಸಹ. ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಈ ರೆಸಿಪಿ ಲಿಂಕನ್ನು ಸೆಂಡ್ ಮಾಡಿ. ಧನ್ಯವಾದಗಳು.